ರಾಜ್ಯ ವಿಧಾನಸಭೆಯ ಮೂರು ಕ್ಷೇತ್ರಗಳಿಗೆ ನಡೆದಿದ್ದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹೀನಾಯವಾಗಿ ಸೋತು ಹೋಗಿದೆ ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಎರಡು ಕ್ಷೇತ್ರಗಳನ್ನು ಅನಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಹೊಂದಿದ್ದ ಬಿಜೆಪಿ ಕಾರ್ಯಕರ್ತರಿಗೆ ಈ ಸೋಲು ಶಾಕ್ ನೀಡಿದೆ ಇಂದು ಚುನಾವಣಾ ಫಲಿತಾಂಶವನ್ನು ಟಿವಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದ ಬಿಜೆಪಿ ಕಾರ್ಯಕರ್ತರೊಬ್ಬರು ಫಲಿತಾಂಶದಿಂದ ಆಕ್ರೋಶಿತಗೊಂಡಿದ್ದಾರೆ ಮೂರು ಕ್ಷೇತ್ರ ಕಳೆದುಕೊಂಡ ಮಾಹಿತಿ ಟಿವಿಯಲ್ಲಿ ನೋಡಿ ಆಕ್ರೋಶಗೊಂಡು ಟಿವಿಯನ್ನೇ ಚರಂಡಿಗೆ ಎಸೆದಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು ಪಕ್ಷದ ನಾಯಕರ ಬಗ್ಗೆ ಕಾರ್ಯಕರ್ತ ಈ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಯಕರುಗಳ ಸಮನ್ವಯತೆ ಕೊರತೆಯಿಂದ ಈ ಸೋಲು ಉಂಟಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ನೋಡ್ರಿ ಯಾವ ನಮ್ನ ಈಗ ಏನು 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 ಮೂರು ಒಂದರ ಬರ್ಬೇಕಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ಲರಿ ಬಸವನಗೌಡ ಒಂದ್ ಪಾರ್ಟಿ ಹೋಗವ ರಿಕಾರ್ಡ್ ಹೋಗವರು ಹೋಗವ್ರು ಮತ್ ನಾಲ್ಕು ಪಾರ್ಟಿ ಆದ್ರೆ ಮತ್ ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಮೊದಲು ಮೋದಿ ಅವ್ರ ಅದನ್ನ ಸ್ವಲ್ಪ ಇವ್ರನ್ನ ಎಲ್ಲಾ ಕರೆಸಿ ಮೀಟಿಂಗ್ ಮೊದಲು ಮೊದಲ ಒಕ್ಕಟ್ಟು ಅದನ್ನ